ತುಂಬಾ ಒಳ್ಳೆಯವರಾಗಿರ್ಬೇಡ್ರ, ಸ್ವಲ್ಪ ಕೆಟ್ಟವರಾಗಿ. ನಾನು ಕೆಟ್ಟವನಾದ್ಮೇಲೆ ಉದ್ದಾರ ಆಗಿದ್ದು ಗೊತ್ತಲ್ವಾ? ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಸೊ ಸ್ನೇಹಿತರೆ, ಆಫ್ಟರ್ 20 ಡೇಸ್ ಐ ಆಮ್ ಡೂಯಿಂಗ್ ಮೋಟೋ ವ್ಲಾಗ್. ಇವತ್ತು ನಮ್ಮ ಕಣ್ಮುಂದೆ ಇದೆ ಆರ್3. ಸೊ ನೀವು ಯಾರು ನನ್ನ ಇನ್ಸ್ಟಾಗ್ರಾಮ್ ನೋಡ್ತೀರಾ, ಸೊ ಅವ್ರಿಗೆ ಕರೆಕ್ಟ್ ಸ್ಟೋರಿಗೆ ಅರ್ಥ ಆಗಿರುತ್ತೆ. ಸೊ ಈ ಗಾಡಿ ಬಂದ್ಬಿಟ್ಟು ನಮ್ಮ ಇವ್ರದು ಯಶು ರಾಕಿಂಗ್ ಸ್ಟಾರ್ ಯಶ್ ಅಲ್ಲ, ಯಶವಂತ್ ಗೌಡ ಅಂದ್ಬಿಟ್ಟು. ಸೊ ಈ ಗಾಡಿ ಇದೇನು ಕತೆ ಅಂದರೆ, ಇವಾಗ ನಾನು ತೊಗೊಳ್ಳೋವರೆಗೂ ಈ ಗಾಡಿ ನನ್ನ ಹತ್ರನೇ ಇರುತ್ತೆ. ಸೊ ನಾನು ತೊಗೊಂಡ್ಮೇಲೆ ಗಾಡಿ ಅವ್ರಿಗೆ ಕೊಟ್ಬಿಡ್ತೀನಿ. ಸೊ ಈ ಗಾಡಿ ಎತ್ಕೊಂಡು ಇವತ್ತು ರೈಡ್ ಕೊಟ್ಟಿದ್ದೀನಿ. ಸೊ ನಮ್ಮ ಜೊತೆ ಇವತ್ತು ಹರ್ಷ ಬೈ ಜಾಯ್ನ್ ಆಯ್ತಾರೆ. ಆರ್3 ಓಡ್ಸೋಕೆ ಒಂಥರ ಮಜಾ ಗುರು, ಏನೇ ಹೇಳಿ. ನಿನ್ನೆ ಸಂಜೆ ಗಾಡಿ ತೊಗೊಂಬಂದಿದ್ದು, ಇವತ್ತು ಹಂಗೆ ರೈಡು. ರೈಡ್ ಅಂದರೆ ಸುಮ್ಮನೆ ಒಂದು ಶಾರ್ಟ್ ಸ್ಪಿನ್ ಹೋಗ್ಬರೋಣ ಅಂತ. ಎಷ್ಟು ತುಂಬ ದಿವಸ ಬೇರೆ ಆಗ್ಬಿಟ್ಟೈತಲ್ಲ ಓಡಿಸಿ, ಅದಕ್ಕೆ ಫ್ಯೂಲ್ ಅಪ್ ಬೇರೆ ಮಾಡಿಸ್ಬೇಕು. ಫ್ಯೂಲ್ ಇಲ್ಲ, ಸೊ ಅಲ್ಲೇ ಮಾಡಿಸ್ಕೊಳ್ಳೋಣ. ಇದು ನಮ್ಮದೇ ಟ್ಯಾಕ್ಟ್ರು, ನಾಳೆ ಇದು ಯಾವಾಗನ ರಿವ್ಯೂ ಮಾಡ್ತೀನಿ ರೀ. ಮಹೇಂದ್ರ 275 DI, ಬಟ್ ಚೆನ್ನಾಗಿದೆ ಗಾಡಿ ಓಡಿಸೋಕ್ಕೆ. ಸುಮ್ಮನೆ ತಮಾಷೆ ಮಾಡಿದೆ, ಈ ಬಿಲ್ಡಿಂಗ್ ಓನರ್ದು. ನೀರು ಲೋಡ್ಗಳು ಹೊಡಿತಾರೆ ಅವರು. ಏನು ಗುರು ಇದು, ಬ್ಯಾಡ್ ಲಕ್ಕು. ಸೀನ್ ಏನಂದರೆ ಮಳೆ ಬೇರೆ ಬತ್ತೈತೆ, ಇವತ್ತೇ ಬರಬೇಕಾ ಗುರು ಮಳೆ? ಅವಾಗಲಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಅದೇನು ಇವಾಗ ಮಳೆ ಸ್ಟಾರ್ಟ್ ಆಗೈತೆ ಮತ್ತೆ. ಅಬ್ಬಬ್ಬಾ ತರ ಗುರು ಸುಖ. ನಿಮ್ಮ ಗಾಡಿ ಏನಾದರೂ ಪ್ರಾಬ್ಲಮ್ ಆಗಿ ಮತ್ತೆ ನೀವು ಗಾಡಿ ಎತ್ಕೊಂಡು ಎಲ್ಲಾದರೂ ರೈಡ್ಗೆ ಹೋದರೆ ಅದರಲ್ಲಿ ಸಿಗೋವಂಥ ಮಜಾನೇ ಬೇರೆ, ನೆಕ್ಸ್ಟ್ ಲೆವೆಲ್ಲು. ಆ್ಯಕ್ಚುಲಿ ಸ್ಟೋರಿ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಏನಂದರೆ ನಮ್ಮ ಗಾಡಿ ಒಂದು ಸ್ವಲ್ಪ ಟಚ್ಚಾಗಿ ಫ್ರೇಮ್ ಎಲ್ಲ ಬೆಂಡಾಗಿತ್ತು. ಬಟ್ ಅಣ್ಣ ಏನೋ ಅದನ್ನೇ ರೆಡಿ ಮಾಡಿಸ್ತೀನಿ ಅಂತ ಹೇಳ್ತಾವನೆ, ಏನು ಕತೆ ಗೊತ್ತಿಲ್ಲ. ಗಾಡಿ ಇನ್ನೂ ನಮ್ಮ ಹತ್ರನೇ ಇದೆ, ಆ ಮೆಕ್ಯಾನಿಕ್ಕು ಒಂದು ಸ್ವಲ್ಪ ದುಡ್ಡಾಗುತ್ತೆ ಮಾಡಿಸ್ಕೊಡ್ತೀನಿ ಅಂತ ಹೇಳೋರೆ. ಅದಕ್ಕೆ ನಾನು ಹೇಳಿದೆ ನಮ್ಮವನಿಗೆ, ಅಂದರೆ ನನ್ನ ಕಸಿನ್ನು ಮಾಡಿರೋದದು ಕೆಲಸ, ಸೊ ಮಾಡಿಸ್ಕೊಟ್ಬಿಡು ಚಿನ್ನ ಅಂತ ಹೇಳಿದ್ದೀನಿ. ಅಕಸ್ಮಾತ್ ರೆಡಿ ಆಗಿಲ್ಲ ಅಂದರೆ ನೀನೇ ಇಟ್ಕೋಬೇಕು, ನನ್ನ ಬೇರೆ ಗಾಡಿ ಕೊಡಿಸ್ಬಿಡು, ಸೇಮ್ ಗಾಡಿನೇ ಸೇಮ್ ಬಜೆಟಲ್ಲೇ ಕೊಡಿಸ್ಬಿಡು ಅಂತಲೇ ಹೇಳಿದ್ದೀನಿ. ದುಡ್ಡಾಗಲಿ ಇಲ್ಲ ಗಾಡಿ ಆಗಲಿ, ಎರಡರಲ್ಲಿ ಯಾವುದಾದ್ರೂ ಒಂದು ಈಸ್ಕೊಂಡು ಬೇರೆ ನೋಡಬೇಕು. ಅದಕ್ಕೋಸ್ಕರನೇ ಗಾಡಿನೂ ಹುಡುಕ್ತಾ ಇದ್ದೀನಿ. ಸೊ ನನಗೆ RC390 ಇವಾಗ ಸದ್ಯಕ್ಕೇನು ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಥರನೂ ನೋಡಿದ್ದೀನಿ. RC390 ಆಲ್ಮೋಸ್ಟು ನನಗೆ ಒಂದು 2 ಇಯರ್ಸಿಂದ ಓಡಿಸ್ತಾನೆ ಇದ್ದೀನಿ RC390. ಹಾಗಾಗಿ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಟ್ಟೈತೆ. ಯಾವುದಾದ್ರೂ ಇವಾಗ ಸದ್ಯಕ್ಕೆ ಒಂದು 400 CC ಇಲ್ಲ 650 CC ಅದನ್ನು ತೊಗೊಬೇಕು. R3 ಸಿಕ್ಬಿಟ್ರು ನೆಮ್ಮದಿಗೆ ಇಟ್ಕೊಂಬಿಡ್ತೀನಿ ಗುರು, ಮಾರಕ್ಕಂತೂ ಹೋಗಲ್ಲ. ಯಾಕೆಂದರೆ ಟೂರಿಂಗು ಮಾಡ್ಬೋದು ಈ ಕಡೆ, ಈ ಥರ ರೈಡ್ಸು ಹೋಗ್ಬೋದು, ನೆಮ್ಮದಿ ಜೀವನ. ನಿಜವಾಗ್ಲೂ ಹೇಳ್ತೀನಿ, ವರ್ತು ಒಂದೊಂದು ರೂಪಾಯಿನೂ ವರ್ತು ಇದರಲ್ಲಿ. ಎಂಡ್ ಆಫ್ ದಿ ಡೇ ರಿಲಯಬಿಲಿಟಿನೂ ಇದೆಯಾ, ಸೊ ಪಾರ್ಟ್ಸ್ ಎಲ್ಲ ಇವಾಗ ಸಿಗ್ತಾ ಇದೆ, ಯಾಕಂದರೆ ಹೊಸ ಗಾಡಿ ಬಂದಿದೆಯಲ್ವಾ. ಸೊ ಸೇಮ್ ಪ್ಲಾಟ್ಫಾರ್ಮೇ, ಸೇಮ್ ಇಂಜಿನ್ನೇ, ಬಟ್ ಗೇರ್ ಬಾಕ್ಸ್ ಮಾತ್ರ ಬೇರೆ ಇದೆ. ಅದೆಲ್ಲ ಏನು ದೊಡ್ಡ ಮ್ಯಾಟ್ರ್ ಆಗಲ್ಲ ಬಿಡಿ, ಸಿಗುತ್ತೆ. ಬಟ್ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ದಿ ಬೆಸ್ಟು. ಟೂರಿಂಗ್ ಮಾಡ್ತೀನಿ, ಆರಾಮಾಗಿ ಇಟ್ಕೊಂಡು ಓಡಿಸ್ಕೊತೀನಿ ಅಂತೆಲ್ಲ ಅಂದ್ಕೊಂಡ್ರೆ. ಅದಕ್ಕೆ ನಮ್ಮ ಯಶವಂತ್ ಅವರು ಈ ಗಾಡಿ ತೊಗೊಂಡಿದ್ದು, 23,000 ಓಡಿದ್ರು. ಬಟ್ ಈ ಗಾಡಿ ಬಂದಾಗ ಹಿಂಗಿರಲಿಲ್ಲ, ಕಂಡೀಷನ್ನು ಬೇರೆ ಥರನೇ ಇತ್ತು. ಬಟ್ ಅವರು ಅದ್ರ ಮೇಲೆ ಖರ್ಚು ಮಾಡಿಬಿಟ್ಟು ಈ ಗಾಡಿನ ರೆಡಿ ಮಾಡಿಸಿ ಇಟ್ಕೊಂಡವ್ರೆ. ಹಂಗೂ ನಾನು ಕೇಳಿದೆ ಕೊಡ್ತೀರಾ ಏನು ಅಂತ. ಇಲ್ಲ ಬ್ರೋ, ನನಗೆ ಅದೊಂದು ಡ್ರೀಮ್ ಇತ್ತು R3 ತೊಗೊಳ್ಳೋದು. ಸೊ ಇವರು R3 ತೊಗೊಳಕ್ಕೆ ಹೋಗೋರೆ, ಬಟ್ ಏನಂದರೆ ಅವಾಗ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಅಲ್ವಾ. ಸೊ ಇವರು RR310 ಜಂಪ್ ಆಗ್ಬಿಟ್ಟವ್ರೆ. ಮೊದಲೇ TVS ಅವ್ರು ಕೇಳಬೇಕಾ, ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವು, ಅದು BMW ಪ್ಲಾಟ್ಫಾರ್ಮಲ್ಲಿ ಆ ಗಾಡಿ ಬಂದಿರೋದು. ಏನೇ ಮಾಡಿಸ್ಬೇಕಂದ್ರೂ ಇಲ್ಲಿಂದ ಶೋರೂಮ್ಗೆ ಎತ್ಕೊಂಡು ಹೋಗ್ಬೇಕು, ಅದು ಸೆಲೆಕ್ಟೆಡ್ ಡೀಲರ್ಸಲ್ಲಿ ಮಾತ್ರ ಇರೋದು. RR310ದು ಡೀಲರ್ಶಿಪ್ಸು ಸರ್ವಿಸ್ ಸೆಂಟ್ರ್ಗಳು. ಹಾಂ ಅಪ್ಪ ದೇವ್ರೆ, ಬೇಗ ಗಾಡಿ ರೆಡಿ ಆಗ್ಬಿಡ್ಲಪ್ಪ ಸ್ವಾಮಿ. ನಮ್ಮ ಗಾಡಿ ನಮ್ಗೆ ರಿಟರ್ನ್ ಬಂದ್ಬಿಟ್ರೆ ಸಾಕು ಗುರು, ನೀಟಾಗಿ ಸುಮ್ಮನೆ. ಇನ್ನು ಅದಕ್ಕೆ ಬೇರೆ ಗಾಡಿಗೆಲ್ಲ ಬಂಡವಾಳ ಹಾಕೋಷ್ಟು ದುಡ್ಡಂತೂ ಇಲ್ಲ ಇವಾಗ. ಅಲ್ಲಿವರೆಗೂ ಇವಾಗ ಸದ್ಯಕ್ಕೆ ನನಗಿನ್ನೂ 1.5 ತಿಂಗಳು ಕೆಲಸ ಇದೆ, ಐ ಆಮ್ ಬ್ಯುಸಿ. 1.5 ತಿಂಗಳು ಮನೆ ಫಿನಿಶ್ ಆಗೋವರೆಗೂ ಒಂಚೂರು ಕಷ್ಟ, ಆಮೇಲೆ ಫುಲ್ ಫ್ರೀ ಆಗೋಯ್ತೀನಿ. ಆಮೇಲೆ ಬೇಕಾದ್ರೆ ನೋಡೋಣ, ಯಾವ್ದಾನ ಒಂದು ತಗೊಂಡ್ರೆ ಆಯಿತು, 400 ಇಲ್ಲ 500. ಈ ಡೀಲರ್ಸ್ಗಳು ಹೆವಿ ಆಗ್ಬಿಟ್ಟವ್ರೆ,
ಅವರಿಂದನೇ ಇವೆಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗ್ತಾ ಇರೋದು. ಬೇರೆ ಗಾಡಿಗಳು ಸುಮ್ಮನೆ ರೇಟು ಜಾಸ್ತಿ ಮಾಡೋದು, ಯಾಕಂದರೆ ಯುನೀಕ್ ಬೈಕ್ಸ್ ಎಲ್ಲ ಬಂದ್ಬಿಟ್ಟು ರೇಟ್ ಜಾಸ್ತಿ ಮಾಡ್ಬಿಟ್ಟವ್ರೆ. ಸುಮ್ಮನೆ ರೇಟುಗಳು ಡಿಮ್ಯಾಂಡ್ ಮಾಡೋದು, ಅಲ್ಲಿರುತ್ತೆ ಗಾಡಿ ಇಲ್ಲ ಅಂತ ಹೇಳೋದು, ಇನ್ನೊಬ್ಬರ ಕೈಲಿ ಕನ್ವೆ ಮಾಡಿಸೋ ಥರ. ನಾವು 2.5 ಲಕ್ಷಕ್ಕೆ ತೊಗೊಂಡಿದ್ರೆ 3-3.5 ಹಂಗೆ ಬಾಯಲ್ಲಿ ಕೆಟ್ಟ ಕೆಟ್ಟ ಮಾತುಗಳು ಹಿಂಗೆ ಬರುತ್ತೆ ಗೊತ್ತಾ ಈ ನಡುವೆ. ಯಪ್ಪ ಇಷ್ಟಿಸ ಯೂಟ್ಯೂಬಲ್ಲಿ ಒಂಚೂರು ನೇಮು ಫೇಮು ಮಾಡಿದ್ದೆ, ಈಗಲೂ ಇದೆ, ಬಟ್ ಏನಂದರೆ ಗ್ಯಾಪ್ ಬಂದ್ಬಿಟ್ಟು ಒಂಚೂರು ಇಂಪ್ರೆಷನ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕಿದ್ರೇನೆ ಗುರು ಯೂಟ್ಯೂಬಲ್ಲಿ ನಿಲ್ಲೋಕ್ಕಾಗೋದು, ಇಲ್ಲ ಸುಮ್ಮನೆ ಕಾಂಟ್ರವರ್ಸಿ ಮಾಡಿ ಕಾಲು ಎಳೆದ್ಬಿಡ್ತಾರೆ ಶಿವ ಅಂತ. ಅಕ್ಕಪಕ್ಕ ನೋಡ್ಕೊಂಡು ಮಾತಾಡೋಣ ತಮ್ಮ, ಜನ ಮೊದಲೇ ನಿಂಗೆ ದೌಲತ್ತು ಬೇಜಾನ್ ಮಾತಾಡ್ತಾನೆ ಅಂತಾರೆ, ಕಾಂಟ್ರವರ್ಸಿ ಮಾಡಿ ಕಾಲು ಎಳೆದು ಬಿಡ್ತಾರೆ. ಹ್ಞೂ, ಕಾಲು ಎಳೆಯೋಕೆ ಅಂತಲೇ ಕಾಂಟ್ರವರ್ಸಿ ಮಾಡೋರಿಗೆ ಬೇಡ ಅಂದರೆ ಬಿಟ್ಟರೇನಿಲ್ಲ, ಮಾಡಲಿ ಬಿಡ್ಲ. ಕಾಲು ಎಳೆಯೋರು ಯಾವತ್ತಿದ್ರೂ ಕಾಲು ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇಟ್ಟಿರೋ ಜನಗಳು ಹೃದಯದಲ್ಲಿರ್ತಾರೆ. 2 ಕಾಲಾಯಿತು, ಇನ್ನು 15 ನಿಮಿಷದಲ್ಲಿ ಅಲ್ಲಿರ್ಬೇಕು ನಾನು. ಟೈಮ್ ಅಂದರೆ ಟೈಮ್, ಇವಾಗ ಟೈಮ್ನ ವೇಸ್ಟ್ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ ಇವಾಗ. ಸೊ ನಾಳೆ ಬೇರೆ ಒಂದು ಈವೆಂಟ್ ಇದೆ, ಈವೆಂಟಿಗೆ ಬೇರೆ ಹೋಗಬೇಕು, ಅದಕ್ಕೆ ರೆಡಿ ಆಗಬೇಕು ನಾಳೆ. ಇನ್ನು ಬಂದು ಗಾಡಿ ಬೇರೆ ವಾಶ್ ಮಾಡಿಸ್ಬೇಕು, ಬೇಜಾನ್ ಕೆಲಸ ಇದೆ ಗುರು. ಬೆಳಗ್ಗೆ 3 ಗಂಟೆಗೆ ಇದ್ದರೆ ರಾತ್ರಿ 10 ಗಂಟೆ ಇದನ್ನು ಮಲಗೋದು, ಮಲಗೋದೇ ಇವಾಗ 4 ಅವರ್ ಅಷ್ಟೇ ಮಲಗೋದು ನಾನು. ಆರ್ತ್ರಿನೇ ಗುರು, ಏನೇ ಹೇಳು, ನಾನು ಮಿಡ್ ರೇಂಜ್ ಪವರ್ ಮಾತ್ರ ಅಲ್ಟಿಮೇಟ್. ಟ್ವಿನ್ ಸಿಲಿಂಡ್ರದ್ದು ಇದೊಂದು ಅಡ್ವಾಂಟೇಜು, ಇನಿಷಿಯಲ್ ಸ್ವಲ್ಪ ಲೇಜಿ ಆದ್ರೂ ಮಿಡ್ ರೇಂಜ್ ಮಾತ್ರ ಒಳ್ಳೆ ಸ್ಟ್ರಾಂಗ್ ಆಗಿರ್ತದೆ. ಬರ 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 ಬಂದ್ಬಿಡ. ಬಟ್ ಟ್ವಿನ್ ಸಿಲಿಂಡ್ರಲ್ಲಿ ಬೇರೆ ಯಾವ್ದಾನ ಗಾಡಿ ಟ್ರೈ ಮಾಡಬೇಕು, ಡ್ಯೂಕ್ 790 ಯಾವುದಾದ್ರು. ಭಯಂಕರ ಇರ್ತದೆ ಡ್ಯೂಕ್ 790 ತೊಗೊಂಬಿಟ್ರೆ, ನನ್ನ ಮಗಂದು ಅಕ್ಕನ ಡಿಡ್ಲಿ 700 cc. ಅದನ್ನು ಹ್ಯಾಂಡ್ಲ್ ಮಾಡೋದು ಕಲ್ತುಬಿಟ್ರೆ ಆರಾಮಾಗಿ V4 ಓಡಿಸ್ಬೋದು ಗುರು, ಯಾಕೆಂದರೆ ಅದು ಸ್ಟ್ರೀಟ್ ಫೈಟರ್ ಅಲ್ವಾ. ಇನಿಷಿಯಲ್ ನನ್ನ ಮಗಂದು ಕ್ರೇಜಿ, ಫುಲ್ ಮೆಂಟಲ್ ಗಾಡಿ ಅದು, ಮೈಂಡ್ ಫುಲ್ ಬ್ಲ್ಯಾಕ್ ಆಗೋಯ್ತದೆ ಫಸ್ಟ್ ಗೇರಲ್ಲೇ. ಫಸ್ಟ್ ಗೇರ್ ಇನ್ ಸೆಕೆಂಡ್ ಗೇರು ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತಾ ಇದ್ದೀನಲ್ಲ, ಯಾಕಂದರೆ ಗ್ಯಾಪ್ ಆಗಿತ್ತಲ್ವಾ, ಮನಸ್ಸಲ್ಲಿ ಇರೋದನ್ನೆಲ್ಲ ಮಾತಾಡಬೇಕು. ಇದರಲ್ಲಿರೋದು M7 ಟೈರ್ ಗುರು, ಏನು ಗ್ರಿಪ್ ಆಗೈತಿ ಗೊತ್ತಾ. ಐ ನೀನ್ ಆ್ಯಕ್ಚುಲಿ ನಾವು ಹರ್ಷ ಬಂದ್ಬಿಟ್ಟು ಸುಮಾರು ದಿವಸ ಆಯಿತು ಮೀಟ್ ಆಗಿ ಬಿಡಿ, ಆಲ್ಮೋಸ್ಟ್ 1-3 ಮಂತ್ಸ್ ಆಯಿತು ಅಂದ್ಕೊತೀನಿ, 3-4 ಮಂತ್ಸ್ ಆಗೋಯ್ತು. ಸುಮ್ಮನೆ ಫೋನಲ್ಲಿ ಕಾಂಟ್ಯಾಕ್ಟ್ ಇದ್ದೀವಿ ಅಷ್ಟೇ, ಈ ನಡುವೆ ಎಲ್ಲೂ ಹೋಗ್ತಾ ಇಲ್ಲ, ಅವರು ಬ್ಯುಸಿ ನಾನು ಬ್ಯುಸಿ, ವರ್ಕ್ ಪ್ರೆಷರ್ ಅಂತ ಅವ್ರಿಗೂ, ಎಲ್ರಿಗೂ ಅವ್ರವ್ರ ಕೆಲಸ ಇರುತ್ತಲ್ಲ ಹೊಟ್ಟೆ ಪಾಡು. ಯಾರು ಗುರು ಇದು CEO ಅಂತೆ, NFI CEO 999. ನಂಬರ್ ಚೆನ್ನಾಗೈತೆ, ಗೋಪುರ ಕರೆಕ್ಟಾಗಿ ವರ್ಕ್ ಆಗ್ತಾಯಿತ್ತೋ ಇಲ್ಲ ಚೆಕ್ ಮಾಡಬೇಕಲ್ಲ, ಮುಂದೆ ನೋಡೋಣ ಬನ್ನಿ. ಏನು ಸಾಫ್ಟಾಗೈತೆ ಗುರು ಇಂಜಿನು ಯಪ್ಪ. ಬಟ್ ಏನಂದರೆ 23,000 ಎಲ್ಲ ಬೇರೆ ಗಾಡಿ ಓಡಿಸ್ಬಿಟ್ರೆ ಫುಲ್ ರಾಗಿ ಮಿಷಿನ್ ಥರ ಆಗೋಯ್ತದೆ ಇಂಜಿನ್. ಯಾವ ಜಾಪ್ನೀಸಲ್ಲ ಅದೊಂದು ಅಡ್ವಾಂಟೇಜು, ಎಷ್ಟೇ ಓಡಿದ್ರು ನನ್ನ ಮಗಂದು ದಮ್ ಮಾತ್ರ ಕಮ್ಮಿ ಆಗಲ್ಲ ಪಿಸ್ಟನ್ಗಳಲ್ಲಿ. ಮೇನ್ ಇಂಜಿನ್ಗೆ ಏನು ಗೊತ್ತಾ, ಕಂಪ್ರೆಷನ್ ಕಮ್ಮಿ ಆಗಬಾರ್ದು, ಹಂಗೆ ನೋಡ್ಕೊಬೇಕು ಲೆಗ್ಗು ಆಯಿಲು. ಮೇನ್ ನಾವು ಆಯಿಲ್ ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಇನ್ನೊಂದು ಕಂಪ್ರೆಷನ್ನು ಕಮ್ಮಿ ಅಲ್ವಾ, ಸೊ ಅಷ್ಟೊಂದೇನು ಹೀಟ್ ಆಗಲ್ಲ ಇದು. ಅಯ್ಯಯ್ಯಪ್ಪ ಬಾಡಿ ಒಂಥರ ಮಸಾಜ್ ಆಗೋಯ್ತು ಹಂಪಲ್ಲಿ, ಭಗವಂತ ಕಾಪಾಡಪ್ಪ. ನನಗೂ ಯಾವ್ದಾನ ಸಿಕ್ಕಿದ್ರೆ ತೊಗೊಂಬಿಡ್ತೀನಿ, ಸುಮ್ಮನೆ ಡಿಲೇ ಮಾಡೋಕೆ ಹೋಗಲ್ಲ. R3 Ninja 300 Ninja 500 ಯಾವುದಾದ್ರು 650 ಹಾಕ್ಬಿಡೋಣ ಕೈ ಅಂತಿದ್ದೀನಿ, ಅಷ್ಟೊಂದು ಬಜೆಟ್ ಇಲ್ಲ ಗುರು. ದೇವ್ರೆ ನನಗೊಂದು 10-20 ಕೋಟಿ ಕೊಡಪ್ಪ ಅಂತ ದೇವ್ರನ್ನ ಕೇಳ್ಕೊಂಡೆ. ದೇವ್ರು ಹೇಳಿದ್ರು ಕ್ಯಾಶ್ ರೆಡಿ ಇದೆ, ನಿನ್ನ ಮೇಲೆ ಬಂದು ತಕೋ ಅಂತ ಹೇಳಿದ್ರು ಗುರು. 650 ಎಲ್ಲ 9 ಲಕ್ಷ 8 ಲಕ್ಷ ಹೇಳ್ತಾರೆ ಆರಾಮಾಗಿ, ಸ್ಟ್ರೀಟ್ ಟ್ರಿಪ್ಪಲ್ಲೋ ಡೆಟೋನೋ ಯಾವ್ದಾನ ಬರುತ್ತೆ.
ಹೊಡಿಬೋದಾ? ಜಾಗ ಕೊಟ್ಟ ಶಿಷ್ಯ. ಏನಾದ್ರೂ ತಪ್ಪಾಗಿ ಮಾತಾಡ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ. ನನ್ನ ಫೇವ್ರೇಟ್ ಕಾರ್ ಇದು ಗುರು, ಸ್ಕೋಡ ಆಕ್ಟಿವಾ. ನನಗೆ ಸಿಲ್ವರೋ ಇಲ್ಲ ವೈಟೋ ಕೊಟ್ಬಿಟ್ರೆ ನೆಮ್ಮದಾಗಿ ಇಟ್ಕೊಂಬಿಡ್ತೀನಿ. ಚೂ ಟ್ಯೂನ್ಗಿನ್ ಮಾಡ್ಕೊಂಡು ಫುಲ್ ಟ್ಯೂನಿಂಗ್. ಬೇರೆ ಒಂದು ನಿಮಿಷ, ಗೋಪ್ರ ವರ್ಕ್ ಆಗ್ತಿದೆಯಲ್ಲ, ಚೆಕ್ ಮಾಡೋಣ. ಸೊ ಹರ್ಷ ಬಂದ್ಬಿಟ್ಟು ಒಂದು ಸ್ವಲ್ಪ ಲೇಟ್ ಆಗುತ್ತಂತೆ ಬರೋದು. ಇಲ್ಲೇ ಇಲ್ಲೇ 2:30 ಆಯಿತು. ಸೊ ಬನ್ನಿ ಹೋಗೋಣ. ನಮ್ಮ ಪೋಸ್ಟರ್ಗಳೆಲ್ಲ ಇಲ್ಲಿ ಬೀಳಬೇಕು, ನನಗೆ ಅದೇ ಆಸೆ. ಹಾಂ, ಅವ್ರು ಹಾಕಿಲ್ಲ ಅಂದರೆ ನಾವೇ ಹಾಕೊಳ್ಳೋಣ ಬಿಡಿ. ಇಲ್ಲಿ ನೋಡ್ರಿ, ಇಲ್ಲಿ ಬಿಗ್ ಬಾಸ್ OTT ಅಂತೆ. ಇದ್ಯಾವ್ದು? ಇದು ಅಲ್ಟ್ರಾ ವೈಲೆಟ್ಟಾ, 3 ಲಕ್ಷ ರೂಪಾಯಿ ಗಾಡಿ ಅಂತೆ ಗುರು. ಇವಿ ಗಾಡಿ ಯಾವನ್ ತಗೊಂತಾನೆ? ಸೀನೇ ಇಲ್ಲ. ಏನ ಇಷ್ಟೊಂದು ಬೋಲ್ಡ್ಗಳು ಬಂದ್ಬಿಟ್ಟವೆ ಹೊಸಕೋಟೆಯಲ್ಲಿ, ಫುಲ್ ಪ್ರಮೋಷನ್ನು. ಏ ಇಲ್ಲ, ಮುಂಚೆ ಇವೆಲ್ಲ ಇರಲಿಲ್ಲ, ಇಲ್ಲಿ ಎಲ್ಲ ಈ ನಡುವೆ ಬಂದಿರೋದು. BBMP ಅವರು ಸಕ್ಕತ್ ದುಡ್ಡು ಕೊಡ್ತವ್ರು ಬಿಡಿ. ಸೊ ಅವ್ರು ಬರೋವರೆಗೂ ಟೋಲ್ ಹತ್ರ ವೆಯ್ಟ್ ಮಾಡೋಣ.